ಹಾಂ, ಈ ಗೋಶಾಲೆ ಎಷ್ಟು ವರ್ಷದಿಂದ ಮಾಡಿದಿರಾ? ಎಷ್ಟು ಹಿಂದೆ ಗೋಶಾಲೆ ಮಾಡ್ತಾ ಇದ್ದೀವಿ? ನೈಸರ್ಗಿಕ ಕೃಷಿ ಒಂದು ಮೂಲಾಧಾರನೇ ಇದೆ ನಮ್ಮ ಗೋ. ಹೌದು. ಅಂದ್ರೆ ಕೃಷಿಗಂತ ಮಾಡಿದ್ದ ಅಥವಾ ಸೇವೆ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದ? ಇದು ಎಲ್ಲ ಒಂದು ಎಲ್ಲ ಉದ್ದೇಶ ಇದ್ರೊಳಗೆ. ಹಾ 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 ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚಿಸಿ ಮಾಡೋದು ಮತ್ತು ಇವುಗಳ ಸಂರಕ್ಷಣೆ ಮಾಡೋದು. ಮತ್ತು ಇವು ಇವು ಇವತ್ತಿನ ಇದ್ರೊಳಗೆ ಇವು ಕಡಿಮೆ ಹಾಲು ಕೊಡೋದ್ರಿಂದ ಈಗ ಬೇರೆ ಭಾಳ ಜನ ಇವು ಜೆರ್ಸಿ ಆಗ ನೀವು ಹೆಚ್ ಎಫ್ ಜೆರ್ಸಿ ಸಾಕ್ತಾ ಇದ್ದಾರೆ. ಇವು ಬರೇ ಇವು ಕಟಕರಿಗೆ ಅಂದ್ರೆ ಕಸಾಯಕನಿಗೆ ಹೋಗಲಿಕ್ಕೆ ಮಾತ್ರ ಇಂಥವು ಇವನ್ನ ಬಂದಿದ್ದಾರೆ. ರೈತರಿಗೆ ಇವು ಆರ್ಥಿಕವಾಗಿ ಹಾಲು ಮಾರಿ ಈಗ ಇದು ಮಾಡ್ಲಿಕ್ಕೆ ಅಂತ ವಾತಾವರಣ ಇಲ್ಲಿ ಬರ್ತೀವಿ ಇವತ್ತಿನ ದಿವಸದೊಳಗೆ. ಹಾಲಿನ ಇಳುವರಿ ಕಡಿಮೆ ಬಹಳ ಜನ ರೈತರು ಕಷ್ಟ ಸಾಕಲಿಕ್ಕೆ ಕಷ್ಟ ಆಗಿ ಮಾರ್ಲಿಕ್ಕೆ ಹೋದ್ರೆ ಅದನ್ನ ಇವರ ತಗೊಂತಾರೆ. ಯಾರು ಕಟಕರು ಕಟಕರು ತಗೊಂತಾರೆ ತಗೊಂತಾರೆ. ಅಂತವ್ರಿಗೆ ನಾವು ಏನ್ ಮಾಡಿದೀವಿ ಅಂತ ಯಾರು ಅವ್ರು ತಂದಿದ್ರು ನಾವು ತಗೊಂಡಿಲ್ಲ ನಾವು ಸಾಕು ಅಂತ ಹೇಳಿದ್ರೆ ಉದ್ದೇಶ ಇದೆ. ಎಷ್ಟು ತಳಿ ಹಸುಗಳಿದೆ ನಿಮ್ಮ ಹತ್ರ? ನಮ್ಮಲ್ಲಿ ಒಂದು 5 ತಳಿ ಇದೆ ಸದ್ಯಕ್ಕೆ. ಗೀರ್ ಇದಾವೆ, ಗೀರ್ ಇದೆ, ಅಮೃತ ಮಲ್ ಇದೆ, ಆಮೇಲೆ ಮಲ್ನಾಡು ಗಿಡ್ಡ ಅದಾವ. ಎಷ್ಟು ಹಸುಗಳಿದೆ? ಒಂದು 41-42 ಆಗ್ತವೆ ಕರುವೆಲ್ಲ ಆಡೋದಿಲ್ಲ. ಅಂದ್ರೆ ಇಷ್ಟೊಂದು ಹಸುಗಳು ಬೇಕಾಗುತ್ತ ನಿಮ್ಮ ಕೃಷಿಗೆ ಅಥವಾ ಮತ್ತೆ ಏನಾದ್ರು ಒಂದು ಸೇವಾ ಮನೋಭಾವನೆ ಅಂತ ಇದನ್ನ ಇದನ್ನ ಮಾಡ್ತಿದ್ರ? ಇದು ಒಂದು ಒಂದು ಸೇವಾ ಮನೋಭಾವ, ಅದು ನಮ್ಮೊಂದು ತೃಪ್ತಿ. ಅದನ್ನ ಅವನ್ನ ಜೊತೆಗೆ ನಾವು ನಮ್ಮ ಜೊತೆಗೆ ಹೋದವಂದ್ರೆ ಅದು ಒಂದು ಇದು ಒಂದು ಸೇವೆ ಮನೋಭಾವನ ಆಯ್ತು ಪ್ಲಸ್ ನಮ್ಮ ಕೃಷಿಗನ ಆಯ್ತು ಎರಡು. ಆದ್ರೆ ಇಷ್ಟೊಂದು ಹಸುಗಳಂತಂದ್ರೆ ನಿಮ್ಗೆ ಆರ್ಥಿಕ ದುಂದು ವೆಚ್ಚಗಳು ಎಲ್ಲ ಬ್ಯಾಲೆನ್ಸ್ ಆಗುತ್ತಾ ಅಥವಾ ಯಾರ್ದಾದ್ರು ನೆರವು ಇದೆಯಾ? ಯಾರ್ದು ನೆರವಿಲ್ಲ, ನಮ್ದು ಇದ್ರಿಂದ ನಾವು ಮಾಡ್ತೇವೆ. ಇದಕ್ಕೆ ಪ್ರತಿನಿತ್ಯ ಕನಿಷ್ಠ 1,000 ರೂಪಾಯಿ ಖರ್ಚು ಆಗ್ತಾ ಇದೆ ನಮ್ಗೆ. ಖರ್ಚು ಮಾಡ್ತೇವೆ, ನಮ್ಗೊಂದು ತೃಪ್ತಿ ಇದೆ. ನಾನು ಲೆಕ್ಕಾಚಾರ ಹಾಕ್ಬಾರ್ದು. ಅದರಿಂದ ನಮ್ಗೊಂದು ತೃಪ್ತಿ, ನೀವು ಕೇಳಿದ್ರಂತ ಹೇಳ್ತಾ ಇದ್ದೀನಿ. ಅದ್ರ ಒಂದು ಇದೇ ಬೇರೆ. ಅಲ್ಲ, ಅದ್ರ ಮೇವು ಅದನ್ನ ಎಲ್ಲ ದೇಕರ್ಕಿ ಮಾಡಕ್ಕೆ ಖರ್ಚು ಇರುತ್ತಲ್ಲ, ಅದು ನಿಮ್ಮ ಕೃಷಿಯಲ್ಲಿ ಇದಾಗುತ್ತಾ ಅಥವಾ ಯಾರಾದ್ರೂ ಸೇವೆ ಮನೋಭಾವ ನಂತರ ಮಾಡಬೇಕು ಅಂತಂದ್ರೆ? ಅಂದ್ರೆ ಯಾರಾದ್ರೂ ಇತರ ಸಾವಯವ ಹಲ್ಲು ಅವ್ರಿಗೆಲ್ಲ ಇದೆ. ದೇಸಿ ಹಸುಗಳ ಸಂರಕ್ಷಣೆ ಬಗ್ಗೆ ಅಥವಾ ಅದರಿಂದ ಕೃಷಿಗಾಗೋ ಅನುಭವನ ಏನಾದ್ರೂ ಹಂಚ್ಕೊಳಕ್ಕೆ? ಭಾರತದ ಇತಿಹಾಸದ 1,000 ವರ್ಷ ಇತಿಹಾಸದೊಳಗೆ ಗೋವಿನೊಂದಿಗೆ ನಮ್ದು ಇದು ಇದಾಗಿದೆ ಸಂಸ್ಕೃತಿ. ಹಿಂದೂ ಸಂಸ್ಕೃತಿ ನಮ್ಮ ದೇಶದ್ದು. ಗೋವಿನ ಬಿಟ್ಟು ಕೃಷಿನೇ ಇಲ್ಲ, ಕೃಷಿ ಇಲ್ಲ. ಆ ಒಂದು ನಮ್ಮ ಹಿಂದೂ ಇದ್ರೊಳಗನೇ ಇದೆ, ನಮ್ಮ ದೇಶದ ಇದ್ರೊಳಗೆ. ಅದೇ ಇದ್ರೊಳಗೆ ನಾವು ಮಾಡ್ತಾ ಇದ್ದೀವಿ. ಒಳ್ಳೇದು, ಒಳ್ಳೇದು, ತುಂಬ ಖುಷಿ ಆಯ್ತು ದೇವರೆಡ್ಡಿ ಅವರೇ ನಿಮ್ಮ ಒಂದು ವಿಚಾರನ ಕೇಳಿ. ಮತ್ತೆ ಸಿಗೋಣ. ಧನ್ಯವಾದಗಳು. ಧನ್ಯವಾದ.